हेलो एंड वेलकम टू राइट क्लिक गैजेट लोकद थरावरी सुद्दिगळन्नु होत्कोंडु बंदे बिट्टिदीनि ई कार्यक्रम मूलक टेक् जगत्तिन आगु होगुगळन्नु निमगे मुट्टिसोदे अल्वे नन्न केलस सो वेलकम टू राइट क्लिक ई संचिकेयल्लि एनेनिदे बन्नि नोडोण हेड्लाइन्स नल्लि सिरियादल्लि ऐफोन् गे ब्यान् सिट्टाद्रु स्टीव् जॉब्स् अप्प ई बोर्ड् नल्लि एनेनेल्ल इदे iPad ಗೊಂದು ಸೂಪರ್ ಅಪ್ಲಿಕೇಶನ್ ಇದು ಜಗತ್ ಪ್ರಸಿದ್ಧ ವಿಡಿಯೋಗಳ ತಾಣ ನಿಮ್ಮಿಂದ ನಿಮಗಾಗಿ ಇರೋ YouTube iPhone ಗೆ ಸಡ್ಡು ಹೊಡಿತಿರೋ Samsung ಗ್ಯಾಜೆಟ್ ಗ್ಯಾಲರಿಯಲ್ಲಿ Fuji 3D ಕ್ಯಾಮೆರಾ ನೆಟ್ ಸುದ್ದಿಯಲ್ಲಿ ಇವತ್ತು ಸ್ವಲ್ಪ ವಿಚಿತ್ರವಾದ ಸುದ್ದಿ ಇದೆ ಫೋನ್ಗಳ ರಾಜ iPhone ಗೆ ಸಿರಿಯಾ ದೇಶದಲ್ಲಿ ನಿಷೇಧ ಹಾಕಲಾಗಿದೆ ಪ್ರತಿಭಟನಾಕಾರರಿಂದ ಭಯಭೀತವಾಗಿರೋ ಸರ್ಕಾರ ಈಗ ಐಫೋನ್ ಅನ್ನು ಕಸಿದುಕೊಳ್ಳೋ ಮೂಲಕ ಪ್ರತಿಭಟನೆ ಹತ್ತಿಕ್ಕಲು ಹೊರಟಿದೆ ಟೆಕ್ನಾಲಜಿ ಹೋರಾಟದ ಅಸ್ತ್ರ ಆಗಬಲ್ಲದು ಹೇಗೆ ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬಲ್ಲದು ಅಂತ ಈ ಬೆಳವಣಿಗೆ ಹೇಳುತ್ತೆ ಅರ್ಥ ಆಗಲಿಲ್ವಾ ಈ ಸುದ್ದಿ ನೋಡಿ ಅಮೆರಿಕದಲ್ಲಿ ಐಫೋನ್ ಮತ್ತು ಸ್ಯಾಮ್ಸಂಗ್ ನಡುವೆ ಸಮರಾನೆ ಆರಂಭ ಆಗಿದೆ ಸ್ಯಾಮ್ಸಂಗ್ ಆಪಲ್ ನ ಐಪ್ಯಾಡ್ ಮತ್ತು ಐಫೋನ್ ಗಳನ್ನು ಕಾಪಿ ಮಾಡಿ ತಮ್ಮ ಮೊಬೈಲ್ ಗಳನ್ನು ವಿನ್ಯಾಸ ಮಾಡಿದೆ ಅನ್ನೋದು ಆಪಲ್ ನ ತಕರಾರು ಬಹಳ ಸೀಕ್ರೆಟ್ ಆಗಿ ನಡೀತಾ ಇದ್ದ ಈ ಸಮರ ಈಗ ಕಾನೂನು ಮೆಟ್ಟಿಲು ಹತ್ತಿದೆ ಅನ್ನೋ ಸುದ್ದಿಯಂತೂ ಹೊರಬಿದ್ದಿದೆ ಐಫೋನ್ 4S ಬಿಡುಗಡೆ ಮಾಡಿದ ಸಂಭ್ರಮದಲ್ಲಿದ್ದ ಆಪಲ್ ಗೆ ಒಂದಾದ ಮೇಲೆ ಒಂದು ಹೊಡೆತ ಬೀಳಲಾರಂಭಿಸಿವೆ ಇದು ಅಮೆರಿಕದ ಕಥೆ ಸಿರಿಯಾ ದೇಶದಲ್ಲಿ ಐಫೋನ್ 4S ಮೊಬೈಲ್ ಅನ್ನು ನಿಷೇಧಿಸಲಾಗಿದೆ ಎಸ್ ಸಿರಿಯಾದಲ್ಲಿ ಈಗ ಆಡಳಿತದ ವಿರುದ್ಧ ಜನ ದಂಗೆ ಎದ್ದಿದ್ದಾರೆ ಪ್ರತಿಭಟನೆಗಳು ನಡೀತಾ ಇವೆ ಸಿರಿಯನ್ನರು ತಮ್ಮ ಅಸಮಾಧಾನವನ್ನ ಸರ್ಕಾರದ ದುರಾಡಳಿತವನ್ನ ಸೈನಿಕರ ದಬ್ಬಾಳಿಕೆಯನ್ನ ವಿಡಿಯೋ ಫೋಟೋಗಳಲ್ಲಿ ಸೆರೆ ಹಿಡಿದು ಇಂಟರ್ನೆಟ್ ಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಫೇಸ್‌ಬುಕ್ ಟ್ವಿಟರ್ ನಲ್ಲೂ ಬರಿತಾ ಇದ್ದಾರೆ ಇದೆಲ್ಲಕ್ಕೂ ಸಿರಿಯನ್ನರಿಗೆ ಅಸ್ತ್ರವಾಗಿ ಸಿಕ್ಕಿರೋದು ಐಫೋನ್ ಮೊಬೈಲ್ ಇತರೆ ಸ್ಮಾರ್ಟ್ಫೋನ್ಗಳಿಗಿಂತ ಹೆಚ್ಚಾಗಿ ಐಫೋನ್ ಬಳಕೆಯಲ್ಲಿದ್ದ ಸರ್ಕಾರ ಈಗ ಯಾರ ಕೈಯಲ್ಲಿ ಈ ಫೋನ್ ಕಂಡ್ರೂ ಕೂಡ ಅವರನ್ನ ಬಂಧಿಸಿ ಜೈಲಿಗೆ ಹಾಕ್ತಾ ಇದೆ ಐಫೋನ್ ಹೊಂದಿದ್ದ ಸೈನಿಕರಿಂದ ಸರ್ಕಾರಕ್ಕೆ ಬಿಸಿ ಮುಟ್ಟಿದೆ ಸಿರಿಯಾ ಸರ್ಕಾರ ಎಷ್ಟರ ಮಟ್ಟಿಗೆ ಐಫೋನ್ ನಿಂದ ಬೆಚ್ಚಿದೆ ಅಂದ್ರೆ ಐಫೋನ್ ನೊಂದಿಗೆ ಕಾಲಿಡುವ ಯಾವುದೇ ಪ್ರವಾಸಿಯನ್ನ ಗೂಢಚಾರನಂತೆ ನೋಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆಯಂತೆ ಸಿರಿಯಾ ಮೂಲದವರೇ ಆದ ಸ್ಟೀವ್ ಜಾಬ್ಸ್ ತಂದೆ ಜಾನ್ ಜಂದಾಲಿ ಯೂಟ್ಯೂಬ್ ಮೂಲಕ ಸಿರಿಯಾ ಸರ್ಕಾರವನ್ನು ಟೀಕಿಸಿದ್ದಾರೆ ಐಫೋನ್ ಕಸಿದುಕೊಂಡ್ರೆ ಪ್ರತಿಭಟನೆ ಕಾವು ತಣ್ಣಗಾಗಬಹುದು ಅಂದುಕೊಂಡಿರೋ ಸಿರಿಯಾ ಸರ್ಕಾರಕ್ಕೆ ಮತ್ತಷ್ಟು ಬಿಸಿ ಮುಟ್ತಾ ಇದೆ ಆದರೆ ಜಾಬ್ಸ್ ಇಲ್ಲದ ಈ ಹೊತ್ತಲ್ಲಿ ಐಫೋನ್ಗೆ ಹೀಗೆ ಹೊಡೆತಗಳು ಬೀಳಲಾರಂಭಿಸಿದ್ದು ಆಪಲ್ ಕಂಪನಿಯನ್ನ ಕಂಗಾಲು ಮಾಡಿದೆ ಆ ಕಡೆ ಸಿರಿಯಾ ಈ ಕಡೆ ಅಮೆರಿಕಾ ಎರಡು ಕಡೆಯ ತಲೆನೋವಿನಿಂದ ಆಪಲ್ ಬೇಗ ಹೊರಗೆ ಬರುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ಒಟ್ಟಾರೆ ಟೆಕ್ನಾಲಜಿ ಕ್ರಾಂತಿಯನ್ನು ಮಾಡಬಲ್ದು ಕಡೆ ಪಕ್ಷ ಕ್ರಾಂತಿಯ ಕಿಡಿಯನ್ನಾದರೂ ಹೊತ್ತಿಸಬಲ್ದು ಈಗ ಐಫೋನ್ಗೆ ನಿಷೇಧ ಹಾಕಿದ್ರು ಹೋರಾಟಕ್ಕೆ ಇದು ಮತ್ತಷ್ಟು ಹುರುಪು ತುಂಬತ್ತೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಐಫೋನ್ನ ಮೇಲಿನ ಬ್ಯಾನ್ ತೆಗೆದು ಹಾಕಲಿ ಅಂತ ನಾವು ಒತ್ತಾಯ ಮಾಡೋಣ ನಾವೀಗ ಅಪ್ಲಿಕೇಶನ್ಗೆ ಫ್ಲಿಪ್ ಆಗೋಣ ನೋಡಿ ಈ ವಾರದ ಅಪ್ಲಿಕೇಶನ್ ಹೆಸರು ಅದೇ ಫ್ಲಿಪ್ ಬೋರ್ಡ್ ಅಂತ ಇದು ಐಪ್ಯಾಡ್ಗಾಗಿ ಸಿದ್ಧ ಮಾಡಿರೋ ಅಪ್ಲಿಕೇಶನ್ ಇದು ಹೇಗಿದೆ ಯಾಕೆ ಇಷ್ಟ ಆಗುತ್ತೆ ಹ್ಯಾವ್ ಅ ಲುಕ್ ಆಪಲ್ ಕಂಪನಿಯ ಐಪ್ಯಾಡ್ ವಿಶೇಷವಾದ ಗ್ಯಾಜೆಟ್ ಲ್ಯಾಪ್ಟಾಪ್ನಂತೆ ಅಲ್ಲದೆ ಇದ್ರೂ ಬಹುರೀತಿಯಲ್ಲಿ ಉಪಯೋಗವಾಗುವ ಡಿವೈಸ್ ಇದು ಈ ಪ್ಯಾಡ್ಗೆ ಹೆಚ್ಚು ಉಪಯುಕ್ತ ಅನ್ನಿಸೋ ಅಪ್ಲಿಕೇಶನ್ ಒಂದು ಇಲ್ಲಿದೆ ಇದರ ಹೆಸರು ಫ್ಲಿಪ್ ಬೋರ್ಡ್ ಫೇಸ್ಬುಕ್ ಟ್ವಿಟರ್ ಟಂಬ್ಲರ್ ಇವೆಲ್ಲವನ್ನು ಒಂದು ಕಡೆಗೆ ಇಂಟಿಗ್ರೇಟ್ ಮಾಡಿ ನಿಮಗೆ ಒಂದು ಮ್ಯಾಗಝಿನ್ ಓದುವಾಗಿನ ಅನುಭವವನ್ನು ನೀಡುತ್ತೆ
ಕಂಪ್ಯೂಟರ್ನಲ್ಲಿ ಫೇಸ್ಬುಕ್ ನೋಡುವ ಬಳಸುವ ಅನುಭವಕ್ಕಿಂತ ಇದು ಸಾಕಷ್ಟು ವಿಭಿನ್ನ. ಜೊತೆಗೆ ಒಂದೇ ಸಾರಿ ನೀವು ಬೇರೆ ಬೇರೆ ಸೋಷಿಯಲ್ ನೆಟ್ವರ್ಕ್ಗಳನ್ನು ನೋಡೋದಕ್ಕೆ ಅವಕಾಶ ನೀಡುತ್ತೆ. ಇದೇ ಕಾರಣಕ್ಕೆ ಫ್ಲಿಪ್ಬೋರ್ಡ್ ಪಾಕೆಟ್ ಸೈಜಿನ ಸೋಷಿಯಲ್ ಮ್ಯಾಗಝೀನ್ ಅಂತಾನೆ ಜನಪ್ರಿಯ ಆಗಿದೆ. ವಿಶ್ವದ ಮಹತ್ವದ 50 ಅನ್ವೇಷಣೆಗಳಲ್ಲಿ ಒಂದು ಎನಿಸಿಕೊಂಡಿರುವ ಫ್ಲಿಪ್ಬೋರ್ಡ್ ಅನ್ನು ಈಗ ಐಫೋನ್ ನಲ್ಲೂ ಇನ್ಸ್ಟಾಲ್ ಮಾಡಿಕೊಳ್ಳಬಹುದು. ಈ ವಾರದ ಟಾಪ್ 10 ಅಪ್ಲಿಕೇಶನ್ಸ್. ಮೊದಲಿಗೆ ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾದ ಅಪ್ಲಿಕೇಶನ್ಸ್. ನೀವು ಪೇ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬಹುದಾದ ಅಪ್ಲಿಕೇಶನ್ಸ್. ಸಕ್ಕದಾಗಿದೆಯಲ್ವಾ? ನಿಮ್ಮಲ್ಲಿ ಐಪ್ಯಾಡ್ ಇದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಅಷ್ಟರಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡ್ಬರ್ತೀನಿ. ರೈಟ್ ಕ್ಲಿಕ್ ನಲ್ಲಿ, ರೈಟ್ ಕ್ಲಿಕ್ ನಲ್ಲಿ ವಾಟ್ ನೆಕ್ಸ್ಟ್, ಸೈಟ್ ಸೀಯಿಂಗ್ ನಲ್ಲಿ ವಿಡಿಯೋಗಳ ತಾಣ, ಸ್ಪೂನ್ ಫೀಡ್ ನಲ್ಲಿದೆ ಸಮಸ್ಯೆಗೆ ಸೊಲ್ಯೂಷನ್,